हाय फ्रेंड्स, वेलकम बैक टू माय चैनल। नानु इवत्तु उर्लिकाळिन चटनियन्नु हेगे माडोदन्नु हेळि कोडुत्तेने। नानु ओंदु कप्पिनष्टु उर्लिकाळन्नु तगोंडिद्देने। उर्लिकाळु, ऐदु आरु मेणसु, जीरिगे, अर्ध लिंबे कलरदष्टु हुणसेहण्णु तगोंडिद्देने। ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ। ಮೊದಲಿಗೆ ಕಾವಲಿಯನ್ನು ಬಿಸಿ ಮಾಡ್ಕೋಬೇಕು। ಕಾವಲಿ ಬಿಸಿಯಾದ ನಂತರ ಅದಕ್ಕೆ ಹುರುಳಿಕಾಳನ್ನು ಬಿಸಿ ಮಾಡಲು ಕಾವಲಿಗೆ ಹಾಕಬೇಕು। ಹುರುಳಿಕಾಳು ಚೆನ್ನಾಗಿ ಬಿಸಿ ಆಗುವವರೆಗೆ, ಅಂದರೆ ಗೋಲ್ಡನ್ ಬ್ರೌನ್ ಆಗುವವರೆಗೆ, ಅದಕ್ಕೆ ಗೋಲ್ಡನ್ ಬ್ರೌನ್ ಅಲ್ಲ ಸ್ವಲ್ಪ ರೆಡ್ಡಿಶ್ ಕಲರ್ ಬರುತ್ತೆ ಬಿಸಿ ಆದಾಗ, ಅಲ್ಲಿವರೆಗೂ ಫ್ರೈ ಮಾಡ್ತಿರಬೇಕು। ನಮ್ಮದು ಉರುಳಿಕಾಳು ರೆಡ್ಡಿಶ್ ಕಲರ್ ಆಗಿದೆ, ರೆಡಿ ಆಗಿದೆ। ರೆಡ್ ಕಲರ್ ಆಗಿದೆ ಅಲ್ಲಿ ಉರುಳಿಕಾಳು, ಇವಾಗ ಅದು ಫ್ರೈ ಆಗಿದೆ ಅಂತ ಅರ್ಥ। ಈಗ ಕಾವಲಿದಲ್ಲಿ ಜೀರಿಗೆ ಎಲ್ಲರೂ ಒಣ ಮೆಣಸನ್ನು ತೆಗೆದು ಬಿಸಿ ಮಾಡ್ಕೋಬೇಕು। ಅದನ್ನೊಂದು ಕಪ್ಪ ಚೆನ್ನಾಗಿ ಬಿಸಿ ಮಾಡಿದ ನಂತರ ತೆಂಗಿನಕಾಯಿಯನ್ನು ತುರಿದಲ್ಲ ಅದು ಕೂಡ ಬಿಸಿ ಮಾಡ್ಕೋಬೇಕು। ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನನ್ನ ಚಾನಲ್ ಹೆಸರು ಆ್ಯಶ್ ಟ್ಯಾಗು, ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಮಾಡುವ ರೆಸಿಪಿ ಹೇಗಿರುತ್ತೆ ಅಂತ। ಇದು ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಮಿಕ್ಸಿ ಜೊತೆಗೆ ಹಾಕಿ ರುಬ್ಬಬೇಕು। ರುಬ್ಬುವಾಗ ಇದು ಬಿಸಿ ಇರುತ್ತೆ, ಅದು ಬಿಸಿ ಇರುವಾಗ ರುಬ್ಬಬಾರ್ದು, ಬಿಸಿ ಇರುವಾಗ ಸರಿಯಾಗಿ ರುಬ್ಬಲ್ಲ ಅದು। ಇನ್ನು ಚೆನ್ನಾಗಿ ಫ್ರೈ ಆಗಲಿಲ್ಲ, ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು। ಇದು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು। ನೋಡಿ, ಈಗ ನಾನು ತೆಗೆದು ಮಿಕ್ಸಿಗೆ ಹಾಕಿದ್ದೇನೆ, ಬಿಸಿ ಇದೆ ಅದು, ಅದು ಬಿಸಿ ಹೋಗುವವರೆಗೆ ಸ್ವಲ್ಪ ವೇಟ್ ಮಾಡಬೇಕು। ಇವಾಗ ಅದಕ್ಕೆ ನಾನು ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ತೇನೆ। ಹುಣಸೆಹಣ್ಣು ಹಾಕಿದ ನಂತರ ಆವಾಗ ಫ್ರೈ ಮಾಡಿಟ್ಟ ಮೆಣಸು ಮತ್ತು ಜೀರಿಗೆಯನ್ನು ಸೇರಿಸ್ತೇನೆ। ಇದೆಲ್ಲ ಇವಾಗ ನೋಡಿ ಸಣ್ಣಗಾಗಿದೆ, ಸಣ್ಣಗಾದ ನಂತರ ಅದಕ್ಕೆ ಉಪ್ಪನ್ನು ಸೇರಿಸ್ತೇನೆ। ಉಪ್ಪು ಸೇರಿಸಿದ ನಂತರ ಅದಕ್ಕೆ ಹುರುಳಿ ಆವಾಗ ಫ್ರೈ ಮಾಡಲಿಟ್ಟು ಫ್ರೈ ಮಾಡಿಟ್ಟಂತಹ ಹುರುಳಿಕಾಳನ್ನು ಸೇರಿಸ್ತೇನೆ। ಹುರುಳಿಕಾಳನ್ನು ಹಾಕುವಾಗ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು। ಈ ರೀತಿ ರುಬ್ಬಬೇಕು, ಈ ರೀತಿ ಆಗುತ್ತೆ ರುಬ್ಬಿದ ನಂತರ। ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು, ಒಗ್ಗರಣೆ ಬೇಕಾದರೆ ಒಗ್ಗರಣೆ ಹಾಕಬೇಕು, ಇಲ್ಲಾಂತರದು ಆಗುತ್ತೆ ಒಗ್ಗರಣೆ। ಒಗ್ಗರಣೆ ಹಾಕುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿ 4-5 ಕರಿಬೇವಿನ ಸೊಪ್ಪು ಹಾಕಿ ನಂತರ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಕೊಡಬೇಕು। ಸ್ವಲ್ಪ ಸಾಸಿವೆ ಹಾಕಿದ್ದೇನೆ, ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಮಾಡಿದಂತಹ ಹುರುಳಿಕಾಳಿನ ಚಟ್ನಿಯನ್ನು ಅದಕ್ಕೆ ಸೇರಿಸಬೇಕು। ಸೇರಿಸಿ ಅದು ಬಿಸಿ ಆಗುವವರೆಗೂ ವೇಟ್ ಮಾಡಬೇಕು, ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು। ಅದು ಬಿಸಿ ಮಾಡಿದಾಗ ಅದರಲ್ಲಿ ಇರುವ ನೀರಿನ ಅಂಶ ಸ್ವಲ್ಪ ಡ್ರೈ ಆಗುತ್ತೆ। ಈಗ ಹುರುಳಿಕಾಳಿನ ಚಟ್ನಿ ಗಂಜಿ ಜೊತೆ ತಿನ್ನಲು ಭಾಳ ಚೆನ್ನಾಗಿರುತ್ತೆ, ಇದು ಕಾಂಬಿನೇಷನೇ ಗಂಜಿ, ಇದು ತುಂಬ ಚೆನ್ನಾಗಾಗುತ್ತೆ। ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಂತರ ನನ್ನ ಕಮೆಂಟ್ ಮೂಲಕ ನನ್ನ ತಿಳಿಸಿ ಯಾವ ಥರ ಆಗಿದೆ ಅಂತ। ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಮತ್ತು ನನ್ನ ಚಾನಲ್ ಹೆಸರು ಆ್ಯಶ್ ಟ್ಯಾಗು। ನೋಡಿ, ನಮ್ಮದು ಹುರುಳಿಕಾಳಿನ ಚಟ್ನಿ ರೆಡಿಯಾಗಿದೆ। ಇನ್ನು ಮುಂದಿನ ರೆಸಿಪಿಗಳಲ್ಲಿ ಸಿಗೋಣ, ಅಲ್ಲಿಯವರೆಗೆ ನಮಸ್ಕಾರ, ಶುಭವಾಗಲಿ, ಧನ್ಯವಾದಗಳು। ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಸ್ಕಾರ।
हाय फ्रेंड्स हेगिद्दीरा वेलकम बैक टू मई चैनल हैश टैग नानु इवत्तु उर्लिकल्लि चटनी हेगे माडोदु अंत हेळिकोडुत्तेने।